ಅದು ಒಂದು ಕಟ್ಟುಪಾಡಿದೆ. ಇದು ಒಂದು ಮಂಡಳದಲ್ಲಿ ಆಗ್ಬೇಕು, ಎರಡು ಮಂಡಳ 24 ದಿವಸ ಆಗ್ಬೇಕು, 41 ದಿವಸ ಆಗ್ಬೇಕು, 3 ತಿಂಗಳಲ್ಲಿ ಆಗ್ಬೇಕಂತ. ಇಲ್ಲಿ ಯಾವ ದೇವಸ್ಥಾನ ಇರಲಿಲ್ಲ. ಕೇವಲ ಉಮಿಕಲ್ ಬೆಟ್ಟ ಬೈಲೂರು ತಾಲೂಕಿನ ಎರ್ಲಪಾಡಿ ಗ್ರಾಮದ ಉಮಿಕಲ್ ಬೆಟ್ಟದಲ್ಲಿ ಪರಶುರಾಮನ ಥೀಮ್ ಪಾರ್ಕ್ ಅನ್ನು ಮಾಡುವ ಬಗ್ಗೆ ಇದ್ರೆ ತರಾತಿರಿ ಇದರಲ್ಲಿ ಚುನಾವಣೆ ಬರ್ತದೆ. ಅದರ ಮಧ್ಯೆ ಮಾಡಿ ಎಲ್ಲ ಮಾಮಲಾರದ ಪಾಪವನ್ನು ತೊಳ್ಕೊಳ್ಬೇಕಂತ ಮಾಡಿದ ಒಂದು ಹುನ್ನಾರ ಬಿಟ್ಟು ಇದು ಯಾವುದೇ ಒಂದು ಪ್ರವೇಶೋದ್ಯಮ ಸ್ನಾನ ಮಾಡಲಿಕ್ಕೆ ಸುನೀಲ್ ಕುಮಾರ್ ಭಟ್ಟಿ ಅಲ್ಲ ಅಂತ ಎಲ್ಲರಿಗೆ ಸ್ಪಷ್ಟವಾದ ಸಂದೇಶ ಇದೆ, ಎಲ್ಲರಿಗೂ ಗೊತ್ತಿದೆ. ಆದರೆ ಎಲ್ಲರನ್ನು ಯಾರು ಮಾತಾಡಲಿಲ್ಲ, ಯಾಕಂದ್ರೆ ಅವರು ಎಲ್ಲರೂ ಅನುಭವಿಸ್ತಾರೆ. ಅವರ ಎಲ್ಲ ಪ್ರಮೇಯದಲ್ಲಿ ರಾಜಕೀಯ ಶಕ್ತಿ ಇರ್ಬೋದು, ಅಥವಾ ಅವರ ದುಡ್ಡಿನ ಶಕ್ತಿ ಇರ್ಬೋದು, ಅದರ ಮೂಲಕ ಯಾರನ್ನು ಮಾತಾಡುವವರಿಗೆ ಬಹಳ ಮುಖ್ಯ ಅಂತ ಒಂದು ಕೌಶಲ್ಯ ಅವರುತ್ತದೆ. ಇವತ್ತು ಮಹಿಳೆಯ ಉಸ್ತುವಾರಿ ಸಚಿವರಾಗಿರುವಾಗ ಇನ್ನೊಂದು ಸಚಿವರಾಗಿರುವಾಗ ಅವರು ಮಾಡಿದ ಭ್ರಷ್ಟಾಚಾರವನ್ನು ಈಗ ಎಲ್ಲರನ್ನು ಮಂಗಳೂರಿನ ಬಂಧುಗಳು ಮಾತಾಡಲಿಕ್ಕೆ ಶುರು ಮಾಡಿದ್ದಾರೆ. ಇನ್ನು ಒಳ್ಳೆಯದಾಗಿ ಒಂದೊಂದು ಹೊರ ಬರ್ತದೆ. ಪರಶುರಾಮನ ಥೀಮ್ ಪಾರ್ಕ್ ಅನ್ನು ನೀವು ನೋಡಿ, ಇಲ್ಲಿ ಮಂಗಳೂರು ಕೆಂಪೇಗೌಡ ಆರ್ಪಟ್ಟಿ ನೋಡಿ, ಅಲ್ಲಿ ಕೆಂಪೇಗೌಡರ ಮೂರ್ತಿ ಇದೆ. ಅಲ್ಲಿ ನಾವು ನೋಡುವಾಗ ಕಾರು ನಿಂತು ನೋಡುವ ಅಂತ ಆಗ್ತದೆ. ಅಲ್ಲಿ ಅಕ್ಕನ ಗೊತ್ತಿರ ಅವರ ಚೆನ್ನಮ್ಮನ ಮೂರ್ತಿ ಮಾಡಿದರೆ 3 ವರ್ಷದಲ್ಲಿ ಕಂಚಿನ ಮೂರ್ತಿ, ಆ ಶಿವರಾಜ ಮಹಾರಾಜರ ಮೂರ್ತಿ ಇದೆ, ಮೈಸೂರಲ್ಲಿ ವಿಶ್ವೇಶ್ವರರ ಮೂರ್ತಿ ಇದೆ. ಇವರು ಜಗತ್ತಿನಲ್ಲಿ ಏನು ಉನ್ನತನ್ನು ಮಾಡಲಿಕ್ಕೆ ಹೋಗಿಲ್ಲ, ಯಾವುದೇ ಜಗತ್ತಿನಲ್ಲಿ ಇಲ್ಲದ ಏನು ಮ್ಯಾಜಿಕ್ ಮಾಡಲಿಕ್ಕೆ ಹೋಗಿಲ್ಲ. ಕೇವಲ 15 ಟನ್ 30 ಮೂರು ಅಡಿಯ ಒಂದು ಕಂಚಿಯ ಮೂರ್ತಿಯನ್ನು ಮಾಡಿ ಇಷ್ಟೆಲ್ಲ ಪ್ರಜೆಗಳಿಂದ ಮಾಡುವ ಏನು ಅವಶ್ಯಕತೆ ಇತ್ತು? ಇದರ ಹಿಂದೆ ನೀವು ಕೇವಲ ಚುನಾವಣೆ, ಚುನಾವಣೆ ಬಿಟ್ಟು ಬೇರೆ ಏನಿಲ್ಲ. ಎಲ್ಲ ಅಧಿಕಾರಿಗಳನ್ನು ಎದುರಿಸಿ ಅವರನ್ನು ತಮ್ಮ ಕಪಿಮುಷ್ಟಿಯಲ್ಲಿ ಇಟ್ಕೊಂಡು ಜಿಲ್ಲಾಧಿಕಾರಿಗಳಿಂದ ನಿಂತು ಎಲ್ಲ ಕೇಳಿಸ್ತಾರದ. ಅದಕ್ಕೆ ಸರಿಯಾಗಿ ನಮ್ಮ ಉಡುಪಿಯಲ್ಲಿ ನಿರ್ಮಿತಿ ಕೇಂದ್ರ ಇದೆ. ಅಕ್ಕ ನಿಮ್ಮಲ್ಲಿ ನಿಮ್ಮ ಮನವಿ, ನೀವು ನಮ್ಮ ಸಚಿವರಾಗಿದ್ದೀರಿ, ತಾವು ಬರುವಾಗ ನಾವು ಗೌರವವನ್ನು ಇಟ್ಕೊಂಡಿದ್ದು ನಮ್ಮಲ್ಲಿ ಒಂದು ಚೆನ್ನಮ್ಮ ವೀರ ಚೆನ್ನಮ್ಮ ಬಂದ್ರೆ ಅಂತ ನೀವು ನಿರ್ಮಿತಿ ಕೇಂದ್ರವನ್ನು ಕೂಡಲೇ ಸಸ್ಪೆಂಡ್ ಮಾಡಬೇಕು. ಅವನು ಮಾಡಿಲ್ಲ ಅಂತಲ್ಲ, ನೀವು ಒಂದು ವಾರದೊಳಗೆ ಕ್ರಮ ಕೈಗೊಂಡು ಅವನನ್ನು ಸಸ್ಪೆಂಡ್ ಮಾಡಿ, ಯಾಕಂದ್ರೆ ಜಿಲ್ಲೆಯಲ್ಲಿ ಮಾಡುವ ಎಲ್ಲ ನಮ್ಮ ಭ್ರಷ್ಟಾಚಾರಕ್ಕೆ ಮೂಲ ಕಾರಣ ನಿರ್ಮಿತಿ ಕೇಂದ್ರ. ಇದು ಎಲ್ಲಿ ಹೇಳ್ತಿದೆ? ನಾನು ಇದನ್ನು ಸುಮಾರಿಸಲು ಪ್ರಸ್ತಾವಿಸಿದೆ. ಇಷ್ಟರವರೆಗೆ ಯಾವುದೇ ಒಂದು ಕಾರ್ಯಗತ ಆಗಲಿಲ್ಲ. ಮುಂದಿನ ಆಗ್ಬೇಕಂತ ನಮ್ಮ ಆಗ್ರಹ ನಿಮ್ಮ ಮೂಲಕ ಇರ್ತದೆ. ನೀವು ಇರುವಾಗ ನಮ್ಮ ಎಲ್ಲ ಜನರಿಗೆ ರಕ್ಷಣೆ ಆಗಬೇಕು. ಧರ್ಮದೇಶ ಈಗ ನೋಡಿ, ನಮ್ಮಲ್ಲಿ 10 ಚರ್ಚ್ ಮತ್ತೊಂದು ಪರ್ಪಲ್ ಗುಡ್ಡೆ ವಿಷಯವನ್ನು ತೆಗೆದು ಮಾತಾಡಿದ್ರೆ ಯಾಕೆ ಮಾತಾಡ್ತಾರೆ ಅಂದ್ರೆ ಮುಂದಿನ ಚುನಾವಣೆಯಲ್ಲಿ ಅವರ ಅಜೆಂಡಾ ಅದು ನಮ್ಮ ಕಾರ್ಖಾನೆಯಲ್ಲಿ. ಇದನ್ನು ಸವಾಲಿನಿಂದಾಗಿ ತಾವು ನಿಂತು ಎಲ್ಲವನ್ನು ಸರಿ ಮಾಡಿಕೊಂಡು ಹೋಗಬೇಕು. ಎಲ್ಲ ನಮ್ಮ ಬಂಧುಗಳ ಒಟ್ಟಿಗೆ ಬದುಕೋರಿದ್ದೇವೆ ನಮ್ಮ ಕಾರ್ಕಳ ತಾಲೂಕಿನಲ್ಲಿ. ಅದಕ್ಕೆ ಪುನರ್ಗತ ಅವಕಾಶ ಕೊಡಬಾರದು. ಎಲ್ಲರನ್ನು ವಿಶ್ವಾಸ ತಗೊಂಡು ಅದನ್ನು ಸವಾಲಿನ ಬಲವರಿಸಿ ಎಲ್ಲರೂ ಒಟ್ಟಿಗೆ ಹೋಗುವ ಮಾಡಬೇಕು. ಇವರು ಕೇವಲ 3 ತಿಂಗಳಲ್ಲಿ ಈ ಒಂದು ಮೂರ್ತಿ ಮಾಡಲಿಕ್ಕೆ ಎಲ್ಲರೂ ಸ್ನಾನ ಹೋದೆ ಫಂಕ್ಷನ್ಗೆ. ಯಾಕಂದ್ರೆ ನಮ್ಮ ನೀರಿನಲ್ಲಿ ಯಾರೋ ಫಂಕ್ಷನ್ ನಮ್ಮ ಎಲ್ಲೇದು ಅಂತ ನೋಡಿದಾಗ ಅಲ್ಲಿ ಒಬ್ಬರು ನಮ್ಮ ಮಹಿಳೆ ಯಾರು ಲೇಡಿ ಉಪವಾಸ ಬಿಟ್ಕೊಂಡವರು ದೀವಾಲಯ ಜೀವನಾಯಕ ಮತ್ತೆ ನಮ್ಮ ವಿವೇಕ್ ಶೆಟ್ಟಿ ಎಂಬರ ಮೂಲಕ ಈ ಎಲ್ಲ ಇವರ ಕರ್ಮಕಾಂಡ ಹೊರಗೆ ಬಂತು. ಯಾಕಂದ್ರೆ ನಾವು ಕಾಂಗ್ರೆಸ್ ಅವರು ಎಲ್ಲೊಬ್ಬರು ಮಾಡಿದ ತಪ್ಪನ್ನು ಹುಡುಕೋದು ಕಮ್ಮಿ. ನಾವು ಸರಿ ಮಾಡುವವರಿಗೆ ಪ್ರೋತ್ಸಾಹಿಸಿದ ಬಿಟ್ಟರೆ ಇನ್ನೊಬ್ಬರು ಮಾಡಿದ ತಪ್ಪನ್ನು ಹುಡುಕುವ ಕೆಲಸ ನಾವು ಮಾಡಲಿಕ್ಕೆ ಹೋಗಲಿಲ್ಲ. ಮುಂಚೆ ನಮ್ಮ ನಾಯಕರು ರಾಹುಲ್ ಗಾಂಧಿ ಇರ್ಬೋದು, ಇಂದಿರಾ ಗಾಂಧಿ ಇರ್ಬೋದು, ಅವ್ರು ನಮ್ಗೆ ಕಲಿಸಿಕೊಡಲಿಲ್ಲ. ಆದ್ರೆ ಇನ್ನೊಬ್ರು ಹೇಳಿದ ನಂತರ ಕಣ್ಣು ಮುಚ್ಚಿ ಕುತ್ಕೊಳ್ಳಿ ರಾವಲ್ಲ. ಇವರೆಲ್ಲ ಭ್ರಷ್ಟಾಚಾರ ಬಂದು ಹೇಳಿತಾ ಬರುವಾಗ 11.5 ಕೋಟಿ ರೂಪಾಯಿ ಅಡ್ಮಿನಿಸ್ಟ್ರೇಟಿವ್ ಎಪ್ರೂವಲ್ ಆದ ಈ ಒಂದು ಖಾತೆ. ಯಾಕಂದ್ರೆ ನಿನ್ನ ಮುಖ್ಯಮಂತ್ರಿಯವರು ಮನೆ ಹೋದಾಗ ಕೇಳಿದ್ರು, ನಾನು 11 ಕೋಟಿ ಅಂತ ಹೇಳಿದಿರಪ್ಪ, ಅವ್ರು ಏನು 6 ಲಕ್ಷ ಅದು ಕೂಗ್ತಾನಲ್ಲ ಅಂತ ಹೇಳಿದ್ರು. ಸರ್, ಅವರು ಕೂಗಿದ ಅಭ್ಯಾಸ ನೀವೇನಿಲ್ಲ. 11.5 ಕೋಟಿ ರೂಪಾಯಿ ಅಡ್ಮಿನಿಸ್ಟ್ರೇಟಿವ್ ಅನುಮೋದನೆ ಆಗಿದೆ. 6.78 ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ. ಬೇರೆ ಬೇರೆ ಇಲಾಖೆಯಿಂದ ಬಂದದ್ದು ಎಲ್ಲ ಸಮಯವೂ ಇದೆ. ನಮ್ಮ ವಿನಂತಿ ಇಷ್ಟೇ, ಸುನೀಲ್ ಕುಮಾರ್ ಅವರು ಏನಾದರೂ ಸ್ವಲ್ಪ ಗೌರವ ಘನತೆ ಇದ್ರೆ ಅವರು ತಕ್ಷಣ ರಾಜೀನಾಮೆ ಕೊಡಬೇಕು. ರಾಜೀನಾಮೆ ಕೊಟ್ಟು ತನಿಖೆಯನ್ನು ಎದುರಿಸಬೇಕು. ಇದರ ಹಿಂದೆ ಯಾರ್ಯಾರು ಅಧಿಕಾರಿಗಳು ಶಾಮೀಲಾಗಿದ್ದಾರ, ಅವರೆಲ್ಲರ ಬಂಧಿಸುವ ಅಥವಾ ಅವರಿಗೆ ಅವರ ಬಗ್ಗೆ ಕ್ರಮ ಕೈಗೊಳ್ಳುವ ಕೆಲಸವನ್ನು ನಮ್ಮ ಉಸ್ತುವಾರಿ ಸಚಿವರಾದ ಮೂಲಕ ಆಗ್ಬೇಕೆಂದು ನಾವು ಆಗ್ರಹವನ್ನು ಮಾಡ್ತಾ ಇವತ್ತು ಬಹಳ ಬೆಂಗಳೂರಾಗಿದೆ. ನಮ್ಮೆಲ್ಲ ಊರಿನವರು ಪಾಪ ಬೆಂಗಳೂರಿಗೆ ಬರೆದವರು ಏನಾದ್ರು ವಿಷಯ ಇಟ್ಕೊಂಡು ಬರ್ತಾರೆ, ಒಂದು ಶಾಪಿಂಗ್ ಉಂಟು ಅಥವಾ ಇನ್ನೇನಾದ್ರೂ ಒಳ್ಳೆ ಕೆಲಸಕ್ಕೆ ಬರ್ತಾರೆ. ಇವತ್ತು ಈ ಕೆಲಸಕ್ಕೆ ನಾವೆಲ್ಲ ಇಲ್ಲಿ ಬರುವ ಕೆಲಸ ಆಗಿದೆ. ಮುಂದಿನ ದಿನದಲ್ಲಿ ಯಾವತ್ತು ನಮ್ಮ ಸೌತ್ ಕೇಂದ್ರ ಉಡುಪಲ್ಲಿ ಈ ಕೆಲಸ ಆಗಬಾರ್ದು ಅನ್ನೋ ನನ್ನ ವಿನಂತಿ.
ಯಾರ ರಾಜಕೀಯ ಬಂದ್ರು ಅವರು ಕೆಲಸ ಮಾಡಿದನ್ನು ಹೇಳಿ ಅಥವಾ ಅವರ ವಿಷಯವನ್ನು ಹೇಳಿ ರಾಜಕೀಯ ಮಾಡಬೇಕೇನ? ಧಾರ್ಮಿಕ ಭಾವನೆ ತೊಂದರೆ ಕೊಟ್ಟು ಮಾಡಬಾರ್ದು. ಅದರಿಂದ ಸುನೀಲ್ ಕುಮಾರ್ ಈ ಒಂದು ಕರ್ಮಕಾಂಡದ ಬಗ್ಗೆ ಸವಿಸ್ತಾರ ಅನುಭವರಾಗಿ ಅವರಿಗೆ ಒಂದು ಈ ಬಗ್ಗೆ ಶಿಕ್ಷೆ ಆಗುವ ಕೆಲಸ ಆಗಬೇಕಂತ ಹೇಳುತ್ತಾ ಇಲ್ಲಿ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ನಮ್ಮೆಲ್ಲ ಮಿತ್ರರಿಗೆ ನನ್ನ ವಂದನೆ ಸಲ್ಲಿಸ್ತಾ ನಿಮ್ಮ ಮೇಡಮ್ ಸಹ ಮಾತಾಡಲಿಕ್ಕಿದ್ದಾರೆ, ಹಾಗೆ ನಮ್ಮ ಸುಮಾರು ನಾಯಕರು ಈ ಬಗ್ಗೆ ಸುಧೀರ್ ಬರೋಲು ಇದ್ದಾರೆ, ಮಿತ್ರ ಬರೆಯಲು ಇದ್ದಾರೆ, ಇವರೆಲ್ಲ ತಮ್ಮ ಭಾವನೆಯನ್ನು ವ್ಯಕ್ತಪಡಿಸಲಿಕ್ಕಿದ್ದಾರೆ ಅಂತ ಹೇಳ್ತಾ ಇಲ್ಲಿ ಬಂದ ಎಲ್ಲರಿಗೂ ನನ್ನ ವಂದನೆ ಸಲ್ಲಿಸ್ತಾ ನಿಮ್ಮ ಮಾತಾಡಿ ಇರುತ್ತೇವೆ. ಜಾಹೀರು.